ಎಲ್ಲ ಆತ್ಮೀಯ ನನ್ನ ಜಿ ಪಿ ಕುಟುಂಬದ ಎಲ್ಲ ಹಿರಿಯರಿಗೂ ಹಾಗೂ ಕಿರಿಯರಿಗೂ, ಅದರ ಜೊತೆಗೆ ಸಮಸ್ತ ನನ್ನ ರೈತ ಬಾಂಧವರಿಗೂ ಮಲ್ಲಿಕಾರ್ಜುನವ್ರು ತಿಳಿಸ್ತಕ್ಕಂಥ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾನು ಒಂದು ಹೊಲದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ರಿ, ನಮ್ಮ ಭಾಗದಲ್ಲಿ ಮೊನ್ನೆ ಬಂದ ಮಳೆಯಿಂದ ಸಂಪೂರ್ಣವಾಗಿ ಭತ್ತ ನೆಲ ಕಚ್ಚಿದೆ. ತಮಗೆ ವಿಡಿಯೋದಲ್ಲಿ ಕಾಣಿಸ್ತದೆ, ಸಂಪೂರ್ಣವಾಗಿ ಭತ್ತ ನೆಲ ಕಚ್ಚಿದೆ. ನೀವು ಸಾಕಷ್ಟು ನ್ಯೂಸ್ಗಳಲ್ಲಿ ಕೂಡ, ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವಿಡಿಯೋಗಳನ್ನು ನೋಡಿರ್ತೀರಿ. ಇದೇನೆಂದರೆ ಭಾಳ ಪ್ರಮಾಣದಲ್ಲಿ ಮಳೆ ಬಂದದಕ್ಕಾಗಿರ್ತಕ್ಕಂಥ ಅನಾಹುತ. ಅದೇ ಥರ ನಮ್ಮ ಜಿ ಪಿ ಕಂಪನಿಯ ಸಾವಯವ ಉತ್ಪನ್ನಗಳನ್ನು ಬಳಸಿದಂಥ ನನ್ನದೇ ಹೊಲ, ಇದು ಬಳಸದಾರ್ದಂಥ ಇರ್ತಕ್ಕಂಥ ಹೊಲ, ನನಗೆ ನಿಮಗೆ ತೋರಿಸಿದ್ದೀನಿ. ಇದು ನಮ್ಮ ಉತ್ಪನ್ನಗಳು ಬಳಸಾರ್ದಂಥ ಹೊಲ, ಕೆಮಿಕಲ್ ಬೇಸ್ಡ್ ಮೇಲೆ ಅವರು ಅಗ್ರಿಕಲ್ಚರ್ ಮಾಡಿರ್ತಕ್ಕಂಥ ಹೊಲ. ಇನ್ನು ನನ್ನ ಉತ್ಕೃಷ್ಟ ಗುಣಮಟ್ಟದ ಪ್ರಾಡಕ್ಟ್ಗಳಾದ ಜಿ ಪಿ ಹರಿಕ್ರಾಂತಿಯ ಸಾವಯವ ಉತ್ಪನ್ನವನ್ನು ಬಳಸ್ತಕ್ಕಂಥ ನನ್ನ ಹೊಲ, ಎಲ್ಲಿ ಕೂಡ ಒಂದೇ ಒಂದು ಮೂಲಿ ಕೂಡ ಬಿದ್ದಿಲ್ಲ. ತಮಗಿಲ್ಲಿ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರ್ಬೋದು, ಕಾಣ್ತಾ ಇರ್ಬೋದು. ನೋಡ್ರಿ, ಇದು 9 ಎಕರೆ ಹೊಲ, 9 ಎಕರೆ ಹೊಲದಲ್ಲಿ ಕೂಡ ಒಂದೇ ಒಂದು ಮೂಲಿ ಕೂಡ ಬಿದ್ದಿಲ್ಲ. ಅವ್ರಿಗೆ ಹೆಂಗೆ ಮಳೆ ಬಂದಿರ್ತದೆ, ನಮ್ಮ ಹೊಲಕ್ಕೂ ಹಂಗೆ ಮಳೆ ಬಂದಿರ್ತದೆ. ಒಂದೇ ಬದವು, ಒಂದೇ ದಾರಿ ಪಕ್ಕ ಇರ್ತಕ್ಕಂಥ, ಇದು ಹೊಲ್ದಕ್ಕೆ ಹೋಗೋಂಥ ದಾರಿ, ಇದ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ಹೊಲ ಸಂಪೂರ್ಣವಾಗಿ ಬಿದ್ದಿರ್ತಕ್ಕಂಥದ್ದು. ಇನ್ನೊಂಚೂರು ಮುಂದೆ ಹೋಗ್ತೀನಿ ನಾನು. ಸಂಪೂರ್ಣವಾಗಿ ಬಿದ್ದಿರ್ತಕ್ಕಂಥದ್ದು, ಆದರೆ ನಮ್ಮ ಹೊಲ ಯಾವುದೇ ಒಂದು ಮೂಲಿ ಕೂಡ ಬಿದ್ದಿಲ್ಲ. ಕಾರಣ, ಜಿ ಪಿ ಉತ್ಪನ್ನಗಳನ್ನು ಬಳಸ್ತಾ ಬಂದಿದ್ದೀವಿ. 2.5 ವರ್ಷದಿಂದನೂ ಕೂಡ ಭೂಮಿ ಕೊಡ್ತಾ ಇದ್ದೀವಿ. ಆಮೇಲೆ ಗ್ರೋ ಪ್ಲಸ್ ಮತ್ತು ಫೈಟ್ರನ್ನ ಸೆಕೆಂಡ್ ಹಂತಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀವಿ. ಆಮೇಲೆ ಬ್ಲೂ ಮುಸಿಲನ್ನು 3ನೇ ಹಂತಕ್ಕೆ ಸ್ಪ್ರೇ ಮಾಡ್ಕೊಂಡಿದ್ದೀವಿ. ಆಮೇಲೆ ನೈಟ್ರೋನಿಯಂ ಬಳಸ್ಕೊಂಡಿರ್ತಕ್ಕಂಥ ಹೊಲ ಸ್ವಲ್ಪ ಕೂಡ ನೀವು ನೋಡ್ಬೋದು ಬಿದ್ದಿಲ್ಲ, ಹೌದಾ? ಅದೇ ಪಕ್ಕದಲ್ಲಿರ್ತಕ್ಕಂಥ ಹೊಲ ನೋಡ್ರಿ. ಹಂಗಾಗಿ ನನ್ನ ರೈತ ಬಾಂಧವರಿಗೆಲ್ಲರಿಗೂ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ಸಾವಯವ ಉತ್ಪನ್ನಗಳು ಕೆಲಸ ಮಾಡೋಂಗಿಲ್ಲ ಅಂತ ಇರ್ತಕ್ಕಂಥ ನಿಮ್ಮ ಅಭಿಪ್ರಾಯನ ತೆಗೆದಾಕ್ರಿ. ಪಾಲಿಟೆಕ್ನಾಲಜಿ ಹೊಂದಿರತಕ್ಕಂಥ ನಮ್ಮ ಜಿ ಪಿ ಬಯೋಫರ್ಟ್ ಕಂಪ್ನಿಯ ಎಲ್ಲ ಉತ್ಪನ್ನಗಳು, ನಮ್ಮದು ಡಿ ಎ ಪಿ, ಪೊಟ್ಯಾಶ್, ಅದರ ಜೊತೆಗೆ ಭೂಮಿ ದನ ಗ್ರ್ಯಾನ್ಯೂಲ್ಸ್, ಇವನ್ನೆಲ್ಲ ಬಳಸೋದ್ರಿಂದ ಈ ಥರ ನಮ್ಮ ಹೊಲ ಥರ ನಿಮ್ಮ ಹೊಲಗಳು ಕೂಡ ತುಂಬ ಚೆನ್ನಾಗುತ್ತೆ, ಭೂಮಿ ಸಂರಕ್ಷಣೆ ಆಗುತ್ತೆ, ಅದ್ರ ಜೊತೆಗೆ ಬೆಳೆನೂ ಕೂಡ ಉತ್ಕೃಷ್ಟ ಗುಣಮಟ್ಟದಲ್ಲಿ ಇರ್ತದೆ. ಆಮೇಲೆ ನಿಮ್ಮ ಖರ್ಚುಗಳು ಕಡಿಮೆ ಆಗ್ತವೆ, ಆಮೇಲೆ ಪ್ರಕೃತಿ ಹಾನಿ ಕೂಡ ಕಡಿಮೆ ಆಗ್ತದೆ ನಮಗೆ, ಹೌದಾ? ಈ ಥರ ಗದ್ದೆ ಬಿದ್ದ ಮೇಲೆ ಅದನ್ನು ಕೊಯ್ಯೋದು ಕಷ್ಟ, ಆಮೇಲೆ ಬಿದ್ದ ಮೇಲೆ ಅದು ಕೊಯ್ಯೋ ಹಾರ್ವೆಸ್ಟಿಂಗ್ ಕೂಡ ಜಾಸ್ತಿ ಖರ್ಚು ಬರ್ತದೆ, ಮಿಷನ್ಗೆ ಕೂಡ ತುಂಬ ಖರ್ಚು ಬರ್ತದೆ, ಆಮೇಲೆ ಕಾಳು ಜೊಳ್ಳಾಗ್ತಕ್ಕಂಥದ್ದು ನಿಮಗೇನು ಹೇಳ್ಬೇಕಿಲ್ಲ, ಎಲ್ಲ ರೈತರೇ ಇರ್ತೀರಿ ನೀವು. ಹಾಗಾಗಿ ಜಿ ಪಿ ಉತ್ಪನ್ನಗಳು ಬಳಸ್ಕೊಂಡ್ರೆ ಈ ಒಂದು ಸಮಸ್ಯೆ ಇರಲ್ಲ ಅಂತಂದೇಳಿ ತಮಗೆ ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.